ಆತ್ಮೀಯ ಮಿತ್ರರೆ, ನಿಮಗೆಲ್ರಿಗೂ ನಮಸ್ಕಾರ ಮತ್ತು ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕನ್ಯಾಕುಮಾರಿಗೆ ವಿವೇಕಾನಂದರು ಬಂದರು, ಕನ್ಯಾಕುಮಾರಿಯಲ್ಲಿ ಒಂದು ಮಹತ್ವದ ಸಂಕಲ್ಪವನ್ನು ಮಾಡಿದರು ಅಂತ ನಾವು ಕೇಳಿದ್ವಿ. ಇಲ್ಲಿಂದ ಸ್ವಾಮಿ ವಿವೇಕಾನಂದರು ಮುಂದಕ್ಕೆ ರಾಮೇಶ್ವರಕ್ಕೆ ಹೋದರು. ರಾಮೇಶ್ವರ ಸ್ವಾಮೀಜಿಯವರ ಟಾರ್ಗೆಟ್ ಆಗಿತ್ತು ಅನ್ನೋದು ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅಲ್ಲಿಗೆ ರೀಚ್ ಆದಮೇಲೆ ಮುಂದಿನದನ್ನು ಭಗವಂತ ಕರುಣಿಸ್ತಾನೆ, ಭಗವಂತ ಪ್ರೇರಣೆಯನ್ನು ಕೊಡ್ತಾನೆ ಅಂತ ಅವರಿಗಿತ್ತು. ಅದಕ್ಕೆ ತಕ್ಕಂತೆ ಅವರು ಕನ್ಯಾಕುಮಾರಿಯಲ್ಲಿ ಆ ಪ್ರೇರಣೆಯನ್ನು ಪಡ್ಕೊಂಡಿದ್ರು. ಈಗ ರಾಮೇಶ್ವರವನ್ನು ಮುಟ್ಟಬೇಕಿತ್ತು, ಮುಟ್ಟಿದ್ರು. ರಾಮೇಶ್ವರದಿಂದ ವಾಪಸ್ ಉತ್ತರ ದಿಕ್ಕಿನಲ್ಲಿ ಅವರ ಪ್ರವಾಸ ಆರಂಭವಾಯಿತು. ನನಗೊಂದು ಏನು ಅನಿಸುತ್ತೆ ಅಂತಂದರೆ, ಇದು ಬಹುಶಃ ಅವರು ಅನುಭವಿಸಬೇಕಾಗಿರುವ ಎಲ್ಲ ಕಷ್ಟಗಳು ತುದಿಯನ್ನು ಮುಟ್ಟಿ ಇನ್ನೇನು ಮಾಡಿದರೂ ಎತ್ತರಕ್ಕೆ ಇರುವಂಥ ಸ್ಥಿತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಭಾರತ ತಾನು ಅನುಭವಿಸಬೇಕಾಗಿರುವ ಎಲ್ಲ ಕೆಡುಕುಗಳ ಸೈನ್ ವೇವ್ನ ತಳಭಾಗವನ್ನು ಮುಟ್ಟಾಗಿದೆ, ಇನ್ನೇನು ಮಾಡಿದರೂ ಕೂಡ ಅದು ಮೇಲಕ್ಕೇ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಸ್ವಾಮಿ ವಿವೇಕಾನಂದರು ರಾಮೇಶ್ವರದಿಂದ ಉತ್ತರದ ಮಾರ್ಗವಾಗಿ ಈಗ ಪ್ರಯಾಣಕ್ಕೆ ಬಳಸಿದರು. ಈಗ ಒಟ್ಟಾರೆ ಸ್ವಾಮಿ ವಿವೇಕಾನಂದರ ಈ ಪ್ರವಾಸದಲ್ಲಿ ಒಂದು ಎರಡು ಮೂರು ಘಟನೆಗಳನ್ನು ನಂಗೆ ನೆನಪಿಸ್ಕೋಬೇಕು ಅನಿಸುತ್ತೆ. ಹಾಗಾಗಿ ನೆನಪಿಸ್ಕೊಳ್ತೀನಿ. ಅದರಲ್ಲಿ ಒಂದು ಘಟನೆ, ಸ್ವಾಮಿ ವಿವೇಕಾನಂದರು ಬಹುಶಃ ಉತ್ತರ ಭಾರತದ ಗಾಜಿಪುರದ ಆ ಭಾಗದಲ್ಲಿ ತಿರುಗಾಡ್ತಿರಬೇಕಾದಾಗ ಒಬ್ಬ ಅಪರೂಪದ ಸನ್ಯಾಸಿನ ಭೇಟಿಯಾಗ್ತಾರೆ. ಆ ಸನ್ಯಾಸಿಯ ಮುಖದಲ್ಲಿರುವಂಥ ಶಾಂತಿ, ಆತನ ಜೊತೆಗಿದ್ದಾಗ ಇವರಿಗೆ ಅನುಭವ ಆಗುವಂಥ ಶಾಂತಿಯ ಆ ಅನುಭೂತಿಯನ್ನು ಕಂಡು ಸ್ವಾಮೀಜಿ ಆ ಸನ್ಯಾಸಿ ಜೊತೆಗೆ ಮಾತನಾಡ್ತಾ ಕೂತ್ಕೊಳ್ತಾರೆ. ಮಾತಾಡ್ತಿರುವಾಗ ಸನ್ಯಾಸಿ ಕೇಳ್ತಾನೆ, ಪವಾರಿ ಬಾಬಾ ಗೊತ್ತಾ? ಅನೇಕ ಸಾಧುಗಳ ಕಥೆಯೊಂದಿಗೆ ಪವಾರಿ ಬಾಬಾರ ಕಥೆನೂ ಬರುತ್ತೆ. ಆ ಸನ್ಯಾಸಿ ಕೇಳ್ತಾನೆ, ಪವಾರಿ ಬಾಬಾ ನಿಮಗೆ ಗೊತ್ತಾ? ಸ್ವಾಮೀಜಿ ಗೊತ್ತು ಅಂತ ಹೇಳ್ತಾರೆ. ಗಾಜಿಪುರದಲ್ಲಿ ಪವಾರಿ ಬಾಬಾರಿಂದ ತುಂಬ ಏನು ಅವರಿಂದ ಪ್ರಭಾವಕ್ಕೊಳಗಾದಂಥ ಸಾಧುಗಳಲ್ವೇ ವಿವೇಕಾನಂದರು. ಸಹಜವಾಗಿ ಪವಾರಿ ಬಾಬಾ ಗೊತ್ತು ಅಂತಂದಾಗ ಆಗ ಆ ಸಾಧು ಒಂದು ಕತೆ ಹೇಳ್ತಾರೆ. ಪವಾರಿ ಬಾಬಾ ಅವ್ರ ಜೊತೆಗೆ ಒಂದು ಘಟನೆ ನಡೆದಿತ್ತು. ಒಂದ್ಸಲ ಒಬ್ಬ ಕಳ್ಳ ಪವಾರಿ ಬಾಬಾ ಅವರ ಆಶ್ರಮಕ್ಕೆ ಬಂದು ಅವರ ಆಶ್ರಮದಲ್ಲಿದ್ದ ಕೆಲವು ವಸ್ತುಗಳನ್ನು ತೊಗೊಂಡು ಓಡೋಗ್ಬಿಟ್ನಂತೆ. ಪವಾರಿ ಬಾಬಾ ಆ ಕಳ್ಳನನ್ನು ಅಟ್ಟಿಸ್ಕೊಂಡು ಹೋದ್ರಂತೆ. ಕಳ್ಳನಿಗೀಗ ಭಯ ಆಯಿತು. ಪವಾರಿ ಬಾಬಾ ಏನು ಮಾಡ್ತಾರಪ್ಪ, ಸಾಧುಗಳು ಬೇರೆ ಶಾಪ ಕೊಡ್ತಾರ, ಏನು ಮಾಡ್ತಾರ ಅಂತ ಆ ಧಾವಂತದಲ್ಲಿರುವಾಗ ಕಳ್ಳನ ಕೈಯಿಂದ ಒಂದು ವಸ್ತು ಬಿದ್ದೋಯ್ತಂತೆ. ಪವಾರಿ ಬಾಬಾ ಆ ವಸ್ತುವನ್ನು ತೆಗೆದುಕೊಂಡ್ರಂತೆ, ಮತ್ತೆ ಅಟ್ಟಿಸ್ಕೊಂಡು ಹೋದ್ರಂತೆ. ಅಟ್ಟಿಸ್ಕೊಂಡು ಹೋಗಿ ಆ ಕಳ್ಳನಿಗೆ ಹೇಳಿದ್ರಂತೆ, ಇರಪ್ಪ ನೀನು ಇದ್ರ ಮೇಲೆ ಇದನ್ನು ನೋಡಿದೀಯಾ, ಇದು ಬೇಕು ಅಂತ ಭಾವಿಸಿದೆಯಾ ಅಂತಂದರೆ ಇದು ನನ್ನದಲ್ಲ ನಿನ್ನದ್ದೇ, ಈಗ ನಾನು ಕಳ್ಳ ಆಗಿಬಿಡ್ತೀನಿ, ದಯಮಾಡಿ ಇದನ್ನು ತಗೊಳಪ್ಪ ಅಂತ ಆತನನ್ನು ವಿನಂತಿಸಿಕೊಂಡು ಆ ಕಳ್ಳನಿಗೆ ಅಟ್ಟನ್ನು ತಲುಪಿಸಿದ್ರಂತೆ. ಆ ಕಥೆಯನ್ನು ಸ್ವಾಮೀಜಿ ಕೇಳಿ ಹೇಳ್ತಾರೆ, ಹೌದು ಹೌದು ನಂಗೆ ಅದ್ರ ಬಗ್ಗೆ ಗೊತ್ತಿದೆ ಅಂತ. ತಕ್ಷಣ ಆ ಸಾಧುಗಳು ಹೇಳ್ತಾರೆ, ಆ ಕಳ್ಳ ನಾನೇ ಅಂತ ಅಂದ್ರಂತೆ ಸ್ವಾಮೀಜಿಗೆ. ಹೇಗಿರ್ಬೋದು, ಇಮ್ಯಾಜಿನ್ ಮಾಡಿ, ಒಬ್ಬ ಕಳ್ಳ ಪವಾರಿ ಬಾಬಾರ ಹತ್ರ ವಸ್ತುಗಳನ್ನು ಕದಿಲಿಕ್ಕೆ ಅಂತ ಹೋದವನು, ಆನಂತರ ಪವಾರಿ ಬಾಬಾ ಅವರ ಆ ಅದ್ಭುತವಾಗಿರುವಂಥ ವ್ಯಕ್ತಿತ್ವಕ್ಕೆ ಮರುಳಾಗಿ ತಾನೇ ಒಬ್ಬ ಸಾಧುವಾಗ್ತಾನೆ ಮತ್ತು ವಿವೇಕಾನಂದರಂಥವರು ಪ್ರಭಾವಿತರಾಗುವಂಥ ಅಪರೂಪದ ಸಾಧುವಾಗ್ತಾನೆ. ಸುದೀರ್ಘ ಕಾಲ ಇಬ್ಬರ ನಡುವೆ ಮಾತುಕತೆ ನಡೀತು. ಮಧ್ಯರಾತ್ರಿ ಯಾವಾಗಲೂ ಆ ಸಾಧು ಹೋಗಬೇಕಾದಾಗ ವಿವೇಕಾನಂದರಿಗೆ ಆತ ಕೈ ಮುಗಿದ, ಸ್ವಾಮಿ ವಿವೇಕಾನಂದರು ಆತನಿಗೆ ಕೈ ಮುಗಿದ್ರು. ಇಬ್ಬರ ಮನಸ್ಸಿನಲ್ಲೂ ಅಪಾರವಾದ ಶಾಂತಿ ನೆಲೆಸಿತ್ತು ಅಂತ ಮುಂದೆ ವಿವೇಕಾನಂದರು ಹೇಳ್ಕೊಳ್ತಾರೆ. ಈ ಥರದ ಎಷ್ಟು ಘಟನೆಗಳು ವಿವೇಕಾನಂದರ ಬದುಕಿನಲ್ಲಿ, ಆ ಘಟನೆಗಳ ನಡುವೆ ಸ್ವಾಮಿ ವಿವೇಕಾನಂದರ ಟೆಂಪರ್ಮೆಂಟನ್ನು ಟೆಸ್ಟ್ ಮಾಡುವಂಥ ಅನೇಕ ಘಟನೆಗಳು ಆಗೋಗಿವೆ. ಒಂದ್ಸಲ ಅಂತೂ ವಿವೇಕಾನಂದರು, ಒಂದ್ಸಲ ಏನು ಭಾಳ ಸಲ ಆಗಿದೆ ಅಂತ ಸ್ವಾಮೀಜಿಯೇ ಹೇಳ್ಕೊಳ್ತಾರೆ. ದಾರಿಯಲ್ಲಿ ಹೋಗಬೇಕಾದಾಗ ಈ ಕಾಲುಗಳಿಗೆ ಬೊಬ್ಬೆ ಬರ್ತಿತ್ತಂತೆ, ಮೈಕೈಯಲ್ಲಿ ಸಂದುಗೊಂದುಗಳಲ್ಲಿ ಅಸಾಧ್ಯವಾದ ಸಹಿಸಲು ಅಸಾಧ್ಯವಾಗಿರುವಂಥ ನೋವು ಬರ್ತಿತ್ತಂತೆ, ಹೊಟ್ಟೆ ಹಸುವು ತಾಳ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ, ತಲೆ ಚಕ್ಕರ್ ಬಂದು ಸ್ವಾಮಿ ವಿವೇಕಾನಂದರು ಎಲ್ಲೋ ಬಿದ್ದೋಗ್ಬಿಡೋರು. ಇನ್ನು ಹೇಳಲಿಕ್ಕಾಗಿಲ್ಲ, ನನ್ನ ಕತೆ ಮುಗೀತು ಅಂತ ಅಂದ್ಕೊಳ್ಳುವಾಗ ಒಳಗಿಂದ ಒಂದು ದನಿ ಬರ್ತಿತ್ತಂತೆ, ನಾನು ಪರಮ ಆತ್ಮ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ, ಆತ್ಮವಸ್ತುವಾಗಿ ನಾನು ಹೆದರೋದ, ನಾನು ಇದಕ್ಕೋಸ್ಕರ ಈ ಥರ ಹಿಂದೆಟ್ ಹಾಕೋದ ಅಂತ ಅಂದುಕೊಂಡ ತಕ್ಷಣ ಒಳಗಿನೊಂದು ಅದ್ಭುತವಾದ ಎನರ್ಜಿ ಪಾಸ್ ಆಗ್ತಿತ್ತಂತೆ, ಮತ್ತು ಸ್ವಾಮಿ ವಿವೇಕಾನಂದರು ಎದ್ದು ನಡೆದೋಗ್ತಿದ್ದರಂತೆ ಅಂತ ಹಾಗಂತ ಸ್ವಾಮಿ ವಿವೇಕಾನಂದರು ಹೇಳ್ಕೊಳ್ತಾರೆ. ಒಂದೊಂದ್ಸಲ ಅವ್ರಿಗೂ ಜಿಗುಪ್ಸೆ ಬರ್ತಿತ್ತು, ಏನು ಮಾಡೋದು, ನಾನು ಸುಮ್ಮನೆ ಒಬ್ಬ ಸನ್ಯಾಸಿಯಾಗಿ ಒಂದು 28-29 ವರ್ಷದ ತರುಣ ಹೀಗೆ ತಿರುಗಾಡ್ಕೊಂಡು ಇರ್ತಾ ಇರಬೇಕಾದ್ರೆ ಎಲ್ಲರ ಹತ್ರ ಭಿಕ್ಷೆ ಬೇಡೋದು ಏನು ಕೆಟ್ಟದಾಗಿರುತ್ತಲ್ಲ, ನಾನು ಇನ್ನು ಮುಂದೆ ಭಿಕ್ಷೆ ಬೇಡದೇ ಇಲ್ಲ ಅಂದು ನಿಶ್ಚಯ, ನಾನು ಹೀಗೆ ಇರ್ತೀನಿ ಅಂತ ಅಂದ್ಕೊಂಡ ಸ್ವಾಮೀಜಿ ಒಂದಿನ ಅಂದ್ಕೊಂಡ್ರಂತೆ, ಭಿಕ್ಷೆ ಅಂತೂ ಬೇಡಲ್ಲ, ಆದರೆ ನನ್ನ ಪ್ರಾಣವನ್ನು ಒಳಿತಿಗೋಸ್ಕರ ಕೊಟ್ಟುಬಿಡೋಣ ಅಂಥೇಳಿ ಒಂದು ಕಾಡಿನ ಒಳಗೋಗಿ ತಪಸ್ಸಿಗೆ ಕೂತ್ಕೋಬೇಕು ಅಂತ ಕಾಡಿನ ಒಳಗೆ ಹೋದ್ರಂತೆ. ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾದರು, ಕಣ್ಣು ತೆಗೆದು ನೋಡಿದರೆ ಎದುರಿಗೊಂದು ಭರ್ಜರಿ ಹುಲಿ ಬಂದು ನಿಂತಿತ್ತಂತೆ. ಕಾಡಿನೊಳಗೆ ವಿವೇಕಾನಂದರು ಒಬ್ಬರೇ, ಎದುರಿಗೊಂದು ಹುಲಿ. ವಿವೇಕಾನಂದರಿಗೆ ಏನು ಅನಿಸಿರ್ಬೋದು ತಕ್ಷಣಕ್ಕೆ, ಫೈಟ್ ಮಾಡಬೇಕು ಅಂತ ಅನ್ನಿಸ್ತಾ ಖಂಡಿತವಾಗ ಅನ್ನಿಸ್ಲಿಲ್ಲ. ಸ್ವಾಮೀಜಿ ಅಂದ್ಕೊಂಡ್ರಂತೆ, ಹೋಗಲಿ ಬಿಡು, ನನ್ನಿಂದ ಯಾರಿಗೂ ಉಪಯೋಗ ಅಂತೂ ಇರಲಿಲ್ಲ, ನಿನಗಾದರೂ ಉಪಯೋಗ ಆದರೆ ನನ್ನ ಜನ್ಮ ಸಾರ್ಥಕ, ಬಾ ತಿಂದುಬಿಡು ನನ್ನನ್ನು ಅಂತ ಸ್ವಾಮಿ ವಿವೇಕಾನಂದ ಕೂತರಂತೆ.
ಸ್ವಲ್ಪ ಹೊತ್ತು ಆ ಹುಲಿ ವಿವೇಕಾನಂದರನ್ನ ನೋಡ್ತಂತೆ, ಇನ್ನೂ ಸ್ವಲ್ಪ ಹೊತ್ತು ಗಮನಿಸ್ತು, ಏನು ಮಾಡಿದ್ರು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಥರದ ವ್ಯಕ್ತಿಯೊಬ್ಬನನ್ನು ಬಹುಶಃ ಆ ಹುಲಿಯೂ ಹಿಂದೆ ನೋಡಿರಲಿಕ್ಕಿಲ್ಲ, ತಕ್ಷಣ ಅಲ್ಲಿಂದ ತಿರುಗಿ ವಾಪಸ್ ಹುಲಿ ಹೋಯಿತು ಅಂತ. ನಾವೆಲ್ಲ ತಮಾಷೆ ಮಾಡ್ತಿದ್ವಿ, ಹುಲಿಗೆ ಜಿಂಕೆಯನ್ನು ತಿಂದು ಗೊತ್ತು, ಕುರಿಗಳನ್ನು ತಿಂದು ಗೊತ್ತು, ಇನ್ನೊಂದು ಹುಲಿಯನ್ನು ಮುಟ್ಟಬೇಕಾದ್ರೆ ಆ ಹುಲಿಗೂ ತಾಕತ್ತು ಬೇಕಿತ್ತು ಅಂತ. ವಿವೇಕಾನಂದರಂಥ ಹುಲಿಯನ್ನು ಆ ಹುಲಿ ಮುಟ್ಟೋದಾದರೂ ಹೇಗೆ ಸಾಧ್ಯ? ಸ್ವಾಮಿ ವಿವೇಕಾನಂದರ ಪರಿವ್ರಜನದ ಈ ಅನುಭವದ ಈ ಪರಿ ಬಹಳ ವಿಶೇಷವಾಗಿರುವಂಥದ್ದು. ಒಂದ್ಸಲ ಭಾಳ ಚೆನ್ನಾಗಿರೋ ಘಟನೆ, ಕಲ್ಕತ್ತಾದಲ್ಲೇ ನಡೆದ ಘಟನೆ. ಸ್ವಾಮಿ ವಿವೇಕಾನಂದರಿಗೆ ಪರಿಚಿತರಾಗಿದ್ದಂಥ ಅಥವಾ ಆಪ್ತ ವಲಯದಲ್ಲಿದ್ದಂಥ, ಅವ್ರ ಪರಿವಾರದ ಆಪ್ತ ವಲಯದಲ್ಲಿದ್ದಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಂಥ ಒಬ್ಬ ಪೊಲೀಸು ವಿವೇಕಾನಂದರನ್ನ ಊಟಕ್ಕೆ ಬನ್ನಿ ಅಂತ ಕರೆದ್ರಂತ. ನೀವೊಬ್ಬರೇ ಬನ್ನಿ ಊಟಕ್ಕೆ, ಮನೇಲಿ ಊಟ ಮಾಡೋಣ ಅಂತ ಹೇಳಿ ಹಾಗೆ ನಿಮ್ಮ ಜೊತೆ ಮಾತಾಡಲಿಕ್ಕಿದೆ ಅಂತ. ಪಾಪ ವಿವೇಕಾನಂದರು ನಿಷ್ಕಲ್ಮಶ ಹೃದಯದ ಈ ಪುಣ್ಯಾತ್ಮ ಊಟಕ್ಕೆ ಅಂತ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಕೂತಾಗ ಆತ ತುಂಬ ಹೊತ್ತು ವಿವೇಕಾನಂದರ ಹತ್ರ ಏನೇನೋ ಚರ್ಚೆ ಮಾಡಿದ. ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾರೆ, ಟೇಬಲ್ಲಿ ಕೂತಿದ್ದಾರೆ, ಊಟ ಬರುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಆ ಇಂಟೆಲಿಜೆನ್ಸ್ ಅಧಿಕಾರಿ ಹೇಳಿದಂತೆ, ನೀನು ಕಳ್ಳ ಅಂತ ನನಗೆ ಗೊತ್ತಿದೆ, ನೀನೆಲ್ಲ ವಿಚಾರವನ್ನು ಹೇಳಿದರೆ ಸರಿ, ಸರ್ಕಾರದ ವಿರುದ್ಧ ಏನೇನು ಮಾಡ್ತಾ ಇದೆಯಾ ಹೇಳು ಅಂತ ವಿವೇಕಾನಂದರಿಗೆ ಸ್ವಲ್ಪ ಗದರಿಸಿದ. ಪಾಪ ತುಂಬ ಶ್ರದ್ಧೆಯಿಂದ ಪ್ರೀತಿಯ ಭಾವನೆಯಿಂದ ಊಟ ಹಾಕ್ತಾರೆ ಅಂತ, ಅಫ್ಕೋರ್ಸ್ ಭಿಕ್ಷೆಗೆ ಕರೆದಿದ್ದಾರೆ ಅಂತ ಬಂದಿರುವಂಥ ಸ್ವಾಮಿ ವಿವೇಕಾನಂದರಿಗೆ ಏಕಾಏಕಿ ಆ ಅಧಿಕಾರಿ ಹಿಂಗೆ ಹೇಳಿದ್ರೆ ಏನಾಗಬೇಡ, ಆ ಜಾಗದಲ್ಲಿ ನಾವು ನೀವು ಇದ್ದಿದ್ರೆ ಏನು ಮಾಡ್ತಿದ್ವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. 5'6" ಎತ್ತರದ ಈ ಅಜಾನುಬಾಹು ಒಬ್ಬ ಪೊಲೀಸ್ ಅಧಿಕಾರಿ ತನಗೆ ಹಿಂಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಏನು ಮಾಡಿದ್ರಂತೆ ಗೊತ್ತಾ, ನೇರವಾಗಿ ಅಲ್ಲಿಂದ ಎದ್ದಿರಂತೆ. ತಕ್ಷಣಕ್ಕೆ ಎದ್ದು ಆ ಮನೆಯ ಬಾಗಿಲಿರುತ್ತಲ್ಲ ಅದರ ಚಿಲ್ಕ ಹಾಕಿ ಎದುರಿಗೆ ಬಂದಿತ್ತು ಪೊಲೀಸ್ ಅಧಿಕಾರಿ, ಎದುರಿಗೆ ಹೇಳಿದ್ರಂತೆ, ಈಗ ಈ ಮನೆಯಲ್ಲಿ ನಾನು ನೀನು ಬಿಟ್ಟರೆ ಯಾರೂ ಇಲ್ಲ, ನಾನೇನಾದರೂ ಕಳ್ಳ ಆಗಿದ್ದರೆ, ನಾನೇನಾದರೂ ಕಾನ್ಸ್ಪಿರಸಿ ಮಾಡೋನಾಗಿದ್ದರೆ ಈ ಕ್ಷಣಕ್ಕೆ ನಿನ್ನ ಕತ್ತನ್ನು ಮುರಿದು ಹಾಕ್ಬಿಡಬಲ್ಲೆ, ಕೇಳೋರು ಯಾರೂ ಇಲ್ಲ, ಆದರೆ ನಾನು ಆ ಥರದವನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀನು ಬಚಾವ್ ಆಗಿದೆಯಾ ಅಂತ ಹಂಗೆ ಹೇಳಿ ವಾಪಸ್ ತಿರುಗಿ ಚಿಲ್ಕ ತೆಗೆದು ಹೊರಟೇ ಬಿಟ್ರಂತೆ ಸ್ವಾಮೀಜಿ. ಅನೇಕ ಕ್ಷಣಗಳ ಕಾಲ ಆ ಪೊಲೀಸಿನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಅಂತ ಹೇಳ್ತಾರೆ. ವಿವೇಕಾನಂದರಿಗೆ ಈ ಥರದ ಅನುಭವ ಸಾಕಷ್ಟು. ಒಂದು ಕಡೆ ಒಬ್ಬ ದಫೆದಾರ್ ಥರದವನು ವಿವೇಕಾನಂದರು ಪರಿವ್ರಜನದ ಈ ಯಾತ್ರೆಯಲ್ಲಿರುವ ಪರಿವ್ರಾಜಕ ಯಾತ್ರೆಯಲ್ಲಿರಬೇಕಾದ್ರೆ ಒಬ್ಬ ಅಡ್ಡ ಆಗ್ತಾನೆ, ಏಯ್ ಕಳ್ಳ ಸನ್ಯಾಸಿ ಏನಿದೆಯೋ ಕೊಡು ನಿನ್ನ ಹತ್ರ ಅಂತ. ಸ್ವಾಮಿ ವಿವೇಕಾನಂದರು ಏನಿಲ್ಲ ಅಂದರು, ಆತ ಕೇಳಲ್ಲ, ನಿನ್ನನ್ನು ಈಗಲೇ ಜೈಲಿಗೆ ಹಾಕ್ಬಿಡ್ತೀನಿ ಅಂತಂದಾಗ ಸ್ವಾಮೀಜಿ ಹೇಳಿದ್ರಂತೆ, ದಯವಿಟ್ಟು ಹಾಕಪ್ಪ, ಎಷ್ಟು ದಿನ ಹಾಕ್ತೀಯಾ ಅಂತ ಕೇಳಿದ್ರು. ಒಂದು ವಾರ ಒಳಗೆ ಹಾಕ್ತೀನಿ ನಿನಗೆ ಅಂತ ಸ್ವಾಮೀಜಿ ಹೇಳಿದ್ರು. ಒಂದೇ ವಾರನ, ಒಂದು ತಿಂಗಳಾದರೂ ಹಾಕು, ಒಂದು 6 ನನ್ನನ್ನು ಒಳಗೆ ಹಾಕು ಅಂತ. ಆ ಪೊಲೀಸನಿಗೆ ತಲೆ ಕೆಟ್ಟೋಗ್ಬಿಡ್ತು, ಏನು ಹೇಳ್ತಿದ್ದಾನೀತ, ಒಳಗೆ ಯಾಕೆ ಹಾಕಬೇಕು ಅಂತ ಕೇಳಿದಾಗ ಸ್ವಾಮೀಜಿ ಹೇಳಿದ್ರಂತೆ, ಬೇಡ್ಕೊಂಡು ತಿನ್ನೋದು ನನಗೂ ಸಾಕಾಗಿದೆ, ಒಳಗೆ ಹೋದರೆ ಟೈಮ್ ಟೈಮಿಗೆ ಊಟ ಆದರೂ ಸಿಗುತ್ತಲ್ಲ, ದಯಮಾಡಿ ಒಳಗೆ ಹಾಕ್ರಪ್ಪ ನನ್ನನ್ನು ಅಂತ. ಆ ಪೊಲೀಸ್ ಈ ಸನ್ಯಾಸಿಯ ಸಹವಾಸ ಬೇಡ ಅಂತ ಬಿಟ್ಟು ಓಡಿದ ಅಂತ ಸ್ವಾಮೀಜಿ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹೇಳ್ತಿದ್ರು. ಈ ಥರದ ಎಷ್ಟು ಘಟನೆಗಳು ಉದ್ದಕ್ಕೂ ಸ್ವಾಮೀಜಿಗೆ ಆಗಿವೆ ಅಂತಂದರೆ, ಈಗ ರಾಮೇಶ್ವರದಲ್ಲಿ ಅವೆಲ್ಲಕ್ಕೂ ಒಂದು ಕಲ್ಮಿನೇಷನ್, ಇಲ್ಲಿವರೆಗೂ ಒಂದು ಹಂತ ನೋಡ್ತೀವಲ್ಲ, ಇಲ್ಲಿಂದ ಆಚೆಗೆ ನೋಡುವಂಥ ಸ್ವಾಮಿ ವಿವೇಕಾನಂದರೇ ಬೇರೆ. ಭಗವಂತ ಅವರಿಗೆ ಬೇಕಾಗಿರುವಂಥ ಎಲ್ಲ ಅನುಭವಗಳನ್ನು ತುಂಬಿಸಿ ತುಂಬಿಸಿ ಕೊಟ್ಟು ಈಗ ಸ್ವಾಮಿ ವಿವೇಕಾನಂದರು ರಾಮೇಶ್ವರದಿಂದ ಪಾಂಡಿಚೇರಿಗೆ ಹೋದರು. ಪಾಂಡಿಚೇರಿಯಲ್ಲಿ ಬೇಡಬೇಕಾದ ಪರಿಸ್ಥಿತಿ ಬರಲಿಲ್ಲ ಅವರಿಗೆ. ಯಾಕೆ ಅಂತಂದರೆ, ಅವರ ಹಳೆಯ ಮಿತ್ರ ಮನ್ಮಥನಾಥ ಭಟ್ಟಾಚಾರ್ಯ ಮಡ್ರಾಸ್ನಲ್ಲಿ ಇರ್ತಿದ್ದವನು, ಪಾಂಡಿಚೇರಿಗೆ ಯಾವುದೋ ಒಂದು ಕೆಲಸಕ್ಕೆ ಅಂತ ಬಂದಿದ್ದ. ತನ್ನ ಮಿತ್ರ ವಿವೇಕಾನಂದ ನೋಡಿ ಭಾಳ ಖುಷಿಪಟ್ಟು ಪಾಂಡಿಚೇರಿಯಲ್ಲಿ ಬೇಕಾದ ವ್ಯವಸ್ಥೆ ಮಾಡಿದ್ದಲ್ಲದೆ, ಮಡ್ರಾಸಿಗೆ ಬಂದರೆ ನಮ್ಮ ಮನೆಗೆ ಬರಬೇಕು, ನನ್ನ ಜೊತೆಗೆ ನೀವು ಮಡ್ರಾಸಿಗೆ ಬರಬೇಕು ಅಂತ ಹಠ ಹಿಡಿದುಕೊಳ್ತಾ ಸ್ವಾಮೀಜಿ ಪಾಂಡಿಚೇರಿಯಲ್ಲಿದ್ದಾಗ ಒಂದು ಘಟನೆ ನಡೀತು. ಒಬ್ಬರು ವಯಸ್ಸಾಗಿರುವಂಥ ಪಂಡಿತರಂತೆ ಇದ್ದಂಥ ಒಬ್ಬ ವ್ಯಕ್ತಿ ಬಂದು ವಿವೇಕಾನಂದರ ಜೊತೆ ಮಾತನಾಡ್ತಾ ಇದ್ದರು. ಮಾತಿನ ನಡುವೆ ಎಲ್ಲರೂ ಕುಳಿತಿದ್ದಾಗ ವಿವೇಕಾನಂದರು ಹೇಳಿದರು, ಹಿಂದೂ ಧರ್ಮಕ್ಕೆ ಈಗ ಒಂದು ಬದಲಾವಣೆ ಅಗತ್ಯ ಇದೆ. ಸೈನ್ಸ್ ಡೆವಲಪ್ ಆಗ್ತಾ ಇದೆ, ನಾವು ಸೈನ್ಸ್ ಡೆವಲಪ್ ಆಗ್ತಿರೋದನ್ನು ನೋಡ್ತಿದ್ದೀವಿ. ನಾವು ಜಗತ್ತಿನ ಈ ಬದಲಾವಣೆಗಳಿಗೆ ತಕ್ಕಂತೆ ಹಿಂದೂ ಧರ್ಮಕ್ಕೂ ಕೂಡ ಒಂದಷ್ಟು ಬದಲಾವಣೆ ತರಬೇಕಾದಂಥ ಅಗತ್ಯ ಇದೆ ಅಂತ ಸ್ವಾಮಿ ವಿವೇಕಾನಂದರು ಸ್ವಲ್ಪ ಜೋರಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ಮೇಲೆ, ಸಹಜವೇ ಅಲ್ವೇನು, ಜಾತಿ ಮತ ಪಂಥ ಅಂತ ಈಗಲೂ ಕೂಡ ಅಸ್ಪೃಶ್ಯತೆಯ ಆಚರಣೆ ಮಾಡುವವರಿಗೆ ವಿಜ್ಞಾನದ ಆಧಾರವನ್ನು ಇಟ್ಟುಕೊಂಡು ಇದರಲ್ಲಿ ಅಸ್ಪೃಶ್ಯತೆಯ ಆಚರಣೆಯಲ್ಲಿ ಒಂದು ಚೂರು ಅರ್ಥ ಇಲ್ಲ ಅಂತ ಹೇಳಬಲ್ಲಂಥ ಒಂದು ಸಮರ್ಥವಾದ ದನಿ ಬೇಕಾಗಿತ್ತಲ್ಲ, ಅದನ್ನು ಧರ್ಮ ಕೊಡಬೇಕಿತ್ತಲ್ಲ, ಆ ಥರದೊಂದು ಬದಲಾವಣೆ ಬರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರೆ, ಆ ವಯಸ್ಸಾದ ವ್ಯಕ್ತಿಗೆ ಕೋಪ ಬಂದ್ಬಿಡ್ತಲ್ಲ. ಆತ ಹೇಳಿದ, ಹಿಂದೂ ಧರ್ಮಕ್ಕೆ ಯಾವ ಬದಲಾವಣೆ ಅಗತ್ಯವೂ ಇಲ್ಲ, ಇದೆಲ್ಲ ಬ್ರಿಟಿಷರ ಪ್ರಭಾವಕ್ಕೆ ಒಳಗಾಗಿರುವಂಥ ನಿಮ್ಮಂಥವರು ಮಾತನಾಡೋ ಮಾತು, ಮ್ಲೇಚ್ಛರ ಸಂಪರ್ಕಕ್ಕೆ ನಾವು ಬರಲೇಬಾರದು, ನಾವು ಪೂರ್ತಿ ಸೆಪ್ರೇಟ್ ಆಗೇ ಇರಬೇಕು ಅಂತ. ವಿವೇಕಾನಂದರಿಗೆ ಎಷ್ಟು ಕೋಪ ಬಂತು ಅಂತಂದರೆ, ಏನು ಹೇಳ್ತಿದ್ದೀರಿ ನೀವು, ಈ ಭಾರತದ ಈ ಹಿಂದೂ ಧರ್ಮಕ್ಕೆ ಹೊಸ ಚಿಂತನೆಯನ್ನು ಕೊಡಬೇಕಾದಂಥ ಅಗತ್ಯ ಇದೆ, ನಾವಿನ್ನೂ ಮುಸುಕು ಹೊದ್ಕೊಂಡು ನಾವು ಮಾತ್ರ ಪ್ರತ್ಯೇಕವಾಗಿರಲಿಕ್ಕೆ ಸಾಧ್ಯವ, ಯಾವುದೋ ಒಂದು ಗುಹೆಯಲ್ಲಿ ಕೂತಿರಲಿಕ್ಕೆ ಸಾಧ್ಯವ, ನಮ್ಮ ಧರ್ಮ ಮತ್ತು ನಮ್ಮ ಚಿಂತನೆಗಳಿಗೆ
ಅವರಿಗೆ ಹೊಸ ಸ್ಪರ್ಶ ಕೊಡಬೇಕಾದಂಥ ಅಗತ್ಯ ಇದೆ ಅಂತ ವಿವೇಕಾನಂದರು ಜೋರು ಜೋರಾಗಿ ವಾದಿಸ್ತಾ ಇದ್ದರೆ ಆ ವ್ಯಕ್ತಿ ಎದುರುಗಡೆ ಕೂತ್ಕೊಂಡು ಕದಾಪಿನ ಕದಾಪಿನ ಅಂದರೆ ಸಂಸ್ಕೃತದ ಅರ್ಥ ಅದು ಯಾವಾಗಲೂ ಸಾಧ್ಯ ಇಲ್ಲ, ಯಾವಾಗಲೂ ಆಗಲೇಬಾರದು ಅಂತ ಹಠ ಹಿಡಿದು ಕುಳಿತುಕೊಳ್ತಿದ್ರು. ಆದರೆ ವಿವೇಕಾನಂದರು ಶಾಸ್ತ್ರ ಗ್ರಂಥಗಳ ಮಾತುಗಳನ್ನೇ ಉಲ್ಲೇಖ ಮಾಡ್ತಾ ಯಾವುದ್ಯಾವುದು ಇವತ್ತಿನ ಆಚರಣೆಗಳು ಸರಿಯಿಲ್ಲ ಮತ್ತು ಏನೇನು ಬದಲಾವಣೆ ಆಗಬೇಕಾಗಿದೆ ಅನ್ನೋದನ್ನು ಸಮರ್ಥವಾಗಿ ಮಂಡಿಸಿದ ಮೇಲೆ ಆ ವ್ಯಕ್ತಿ ಒಲ್ಲದ ಮನಸ್ಸಿನಿಂದಲೂ ಒಪ್ಪಿಕೊಳ್ಳಬೇಕಾದ ಸ್ಥಿತಿ ಬಂತು. ಅಂದರೆ ಸ್ವಾಮಿ ವಿವೇಕಾನಂದರು ಈಗ ಆ ಕನ್ಯಾಕುಮಾರಿಯ ಬಂಡೆ ಮೇಲೆ ಕುಳಿತು ಎದ್ದು ಬಂದ್ರಲ್ಲ, ಅವರ ವಿಚಾರಧಾರೆಗಳಲ್ಲಿ ಸಂಪೂರ್ಣ ಬದಲಾವಣೆ ಆಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹಿಂದೆನೂ ಆ ಥರದ ವಿಚಾರಧಾರೆ ಇರಲಿಲ್ಲ ಅಂತಿಲ್ಲ, ಆದರೆ ಈಗ ಮಾತ್ರ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾದ ದನಿಯಲ್ಲಿ ಅದನ್ನು ಹೇಳಬಲ್ಲವರಾಗಿದ್ದರು. ಪಾಂಡಿಚೇರಿಯಿಂದ ಸ್ವಾಮಿ ವಿವೇಕಾನಂದರು ಈಗ ಮಡ್ರಾಸಿಗೆ ಬರ್ತಾರೆ. ಮಡ್ರಾಸ್ನಲ್ಲಿ ಮನ್ಮಥನಾಥ ಭಟ್ಟಾಚಾರ್ಯರ ಮನೆಯಲ್ಲಿದ್ದರು. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಮನ್ಮಥನಾಥ ಭಟ್ಟಾಚಾರ್ಯರ ಮೂಲಕ ಮತ್ತು ಬೇರೆ ಬೇರೆ ಸೋರ್ಸ್ಗಳ ಮೂಲಕ ತಿಳ್ಕೊಂಡಿದ್ದಂಥ ಈ ಮದ್ರಾಸಿನ ತರುಣರ ಅನೇಕರು ಸ್ವಾಮಿ ವಿವೇಕಾನಂದರು ನೋಡಬೇಕು ಅಂತ ಬರ್ತಾರೆ. ಮಿತ್ರ, ನಿಜವಾಗಿಯೂ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಅನಾವರಣಗೊಳ್ಳುತ್ತಲ್ಲ, ನನ್ನನ್ನು ಕೇಳೋದಾದರೆ ಮಡ್ರಾಸ್ನಲ್ಲಿ ಅನಾವರಣಗೊಂಡಿದ್ದು. ಮಡ್ರಾಸ್ನಲ್ಲಿ ಸ್ವಾಮಿ ವಿವೇಕಾನಂದರು ನಡೆಸಿದ ಚರ್ಚೆಗಳು, ವಾದ ವಿವಾದಗಳು, ದೊಡ್ಡ ದೊಡ್ಡವರ ನಡುವೆ ಜೊತೆಗೆ ನಡೆದಂಥ ಸಂಭಾಷಣೆಗಳು, ಕೊನೆಗೆ ಸ್ವಾಮಿ ವಿವೇಕಾನಂದರ ಹತ್ರ ಬಂದಂಥ ತರುಣ ವರ್ಗ, ಮುಂದಿನದ್ದು ಏನಾಗಬೇಕೋ ಅದಕ್ಕೆ ಬೀಜಾವಾಪ ಅಲ್ಲಾಗಿದ್ದು, ಇವೆಲ್ಲವನ್ನು ನೋಡಿದರೆ ಒಬ್ಬ ಅಪರೂಪದ ವ್ಯಕ್ತಿಯ ಅನಾವರಣ ಅಲ್ಲಾಗುತ್ತೆ. ನಾಳೆ ನಾನು ನಿಮಗೆ ಮದ್ರಾಸಿನ ಘಟನೆಗಳನ್ನು ಹೇಳ್ತೀನಿ. ಮತ್ತು ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ.